ಜಗತ್ತಿನಲ್ಲಿ ಏನೇನು ವಿಸ್ಮಯ ನಡೀತಂತೆ, ಅಂತಹದೇ ಒಂದು ವಿಚಾರ ನಮ್ಮನೇಲಿ ನಡೀತು. ಏನಪ್ಪ ಅದು ಅಂತೀರಾ? ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಮ್ಮ ಹಸ್ಬೆಂಡ್ ಇವತ್ತು ನಮಗೋಸ್ಕರ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೇನು ಐಟಮ್ ಬೇಕಿತ್ತಂತೆ, ಅದಕ್ಕೆ ತೊಗೊಳಕ್ಕೆ ಬಂದಿದ್ದಾರೆ ಹೊರಗಡೆ, ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಹಸ್ಬೆಂಡ್ ನಮಗೋಸ್ಕರ ಎಗ್ ರೈಸ್ ಮಾಡಿಕೊಡ್ತಾ ಇದ್ದಾರೆ. ನಿಮಗೋಸ್ಕರ, ನಿಮಗೋಸ್ಕರ ಅಲ್ಲ, ನಮಗೋಸ್ಕರ. ಯಾವತ್ತೂ ಮಾಡ್ದಿರೋರು ಇವತ್ತು ಅವರಾಗೆ ನಾನೇ ಮಾಡ್ತೀನಿ ಅಂತ ಇದ್ದಾರೆ, ಅದಕ್ಕೆ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ನೋಡಿ, ಇವರೊಬ್ರು ಚೀಕ್ ಗೆಸ್ಟ್. ಹೆಂಗ್ ಮಾಡ್ತೀರಿ ಹೇಳ್ರಿ? ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಇದು ಆನಿಯನ್, ಆಯ್ತಾ, ಇದು ಆಲೂಗಡ್ಡೆ, ನಾಳೆ ಮಸಾಲೆ ದೋಸೆ ಮಾಡ್ಕೊಡ್ತೀನಿ. ಎಣ್ಣೆ ಹಾಕುತ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ಎಗ್ ರೈಸ್ಗೆ ಏನ್ ಮಾಡಿ, ಏನೇನು ಐಟಮ್ ಹಾಕೋತಾ ಇದ್ದೀರಾ? ಮೊಟ್ಟೆ, ಮೊಟ್ಟೆ ಇದೆ, ಈರುಳ್ಳಿ, ಟೊಮೆಟೊ, ಮತ್ತೆ ಇದು ಕೊತ್ತಂಬರಿ. ಆಯ್ತಾ, ಮೊದಲು ಎಣ್ಣೆ ಹಾಕೊಂಡಿದ್ದೀನಿ, ಎಣ್ಣೆ ಹಾಕೊಂಡಿದ್ದೀನಿ, ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ. ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ? 3-4 ಮೆಂಬರ್, 3 ಮೆಂಬರ್ಸ್ ಅಷ್ಟೇ. ಫ್ರೈ ಮಾಡ್ಕೊತೀನಿ, ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ರೈಸ್ ನೀವೇ ಮಾಡಿದ್ದ? ನಾನ್ ಮಾಡಿದ್ದ? ನೀನ್ ಮಾಡಿದ್ರು ರೈಸ್? ಅದನ್ನೇ ನಿಜ ಹೇಳ್ಬೇಕು, ನಿಜನೇ ನಿಜ ಹೇಳಿದ್ರಲ್ಲ, ಸುಳ್ಳು ಹೇಳ್ತಾರ ಅನ್ಕೊಂಡ್ಬಿಟ್ಟಿದ್ರು. ಅದು ಅವರೇ ಮಾಡಿದ್ದು, ಎಗ್ ರೈಸ್ ಮಾತ್ರ ನಾನು ಮಾಡ್ತಾ ಇರೋದು. ಅದ್ರಲ್ಲೂ ನಾನು ಮಾಡ್ತಾ ಇರೋ ಅಡುಗೆ ಫಸ್ಟ್ ಟೈಮು, ಅದನ್ನ ನೀವೇ ಬೇರೆ ಮಾಡ್ಕಂತಾರ ಮೇಡಮ್ ಅವರು. ಚೆನ್ನಾಗ್ ಬರ್ಲಪ್ಪ, ನಮ್ಗೆ ಗೊತ್ತಿರಂಗ್ ಮಾಡ್ತೀವಿ, ನಮ್ಮ ಬ್ಯಾಚುಲರ್ಸ್ ಎಗ್ ರೈಸ್ ಇದು ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ಇವಾಗ ಟೊಮೆಟೊ ಹಾಕೊಬೇಕು, ಟೊಮೆಟೊ ಹಾಕೊತ ಇದ್ದೀನಿ. ಯಾಕೋ ಟೊಮೆಟೊ ರೈಸ್ ತರ ಕಾಣ್ತೈತೆ ನಮ್ಗೆ. ತಿನ್ಬಿಟ್ಟು ಆಮೇಲೆ ಮಾತಾಡ್ರಿ, ಇವಾಗೆಲ್ಲ ಮಾತಾಡ್ಬಾರ್ದು, ಕಮೆಂಟ್ಗಳು ಹಾಕ್ಬಾರ್ದು. ಸಾಲ್ಟ್ ಹಾಕೊತ ಇದ್ದೀನಿ ಈಗ, ನಿಮ್ಗೆ ಎಷ್ಟು ಬೇಕೊತ್ತು, ಉಪ್ಪು ಜಾಸ್ತಿ ಬೇಕನ್ನೋ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನಾನು ಮೀಡಿಯಮ್ ಹೋಗಿ ಹಾಕೊತ ಇದ್ದೀನಿ. ಹಲೋ, ನಾವು ಹಸಿಮೆಣಸಿನಕಾಯಿ ಬಳಸ್ತಾ ಇಲ್ಲ, ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು. ಇದು ಚಿಲ್ಲಿ ಪೌಡ್ರು, ಇದು ಡಿಫ್ರೆಂಟ್ ಆಗಿರುತ್ತೆ. ಇದನ್ನ ಹಾಕ್ತಾ ಇದ್ದೀನಿ ನಾನೀಗ, ಚಿಲ್ಲಿ ಪೌಡ್ರು, ಖಾರದ ಪುಡಿ ಅಂತೀವಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಏನ್ರಿ ಅದು, ಏನ್ ಹಾಕ್ತಾ ಇದ್ದೀರಾ? ಏ, ಇದು ಇದು ಮ್ಯಾಗಿ ತಂದಿಟ್ಕೊಂಡಿರ್ತೀವಲ್ಲ ಮಸಾಲಾ, ಅಯ್ಯೋ ಅದ ಹಾಕ್ತಾರ? ಹಾಕ್ಬಿಟ್ಟು ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ. ನಾವು ಮುಂಚೆ ಇದನ್ನ ಬಳಸ್ತಾ ಇದ್ದೋ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕಿಲ್ವಲ್ಲ, ಇದು ಹಾಕಿ ಚೆನ್ನಾಗಿರುತ್ತೆ. ಇದು ನಮ್ಮ ಸ್ಟೈಲ್ ಡಿಫ್ರೆಂಟ್. ಅಯ್ಯಪ್ಪ, ಆಯ್ತು, ಟೇಸ್ಟ್ ನೋಡ್ಬಿಟ್ಟು ಮಾತಾಡ್ತೀವಿ. ಆಮೇಲೆ ನೋಡ್ಬಿಟ್ಟು ಹೇಳಿದಂತೆ ನೋಡ್ರಿ. ಇವ್ರೊಬ್ರು ನಮ್ಮ ಮನೆ ಗೆಸ್ಟ್ ಅಂತ ಇವರು. ಐದು ಮೊಟ್ಟೆ, ಈಗ ಐದು ಮೊಟ್ಟೆ ಹಾಕೊಂಡಿದ್ದೀನಿ, ಎಲ್ಲ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ, ಈ ತರ ಇದೆ. ಚೆನ್ನಾಗಿಲ್ಲ, ನಾನು ಇದು ಮಾಡ್ಕೊತ ಇದ್ದೀನಿ ನೋಡಿ, ತಳ ಹಿಡಿದಂಗೆ ಇದು ಮಾಡ್ತೀನಿ. ನೋಡಿ ಈಗ ಈ ತರ ಆಗಿದೆ, ರೈಸ್ ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಈ ಟೈಪ್ ಬಂದಿದೆ. ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದಲ್ಲ, ಈಗ ಹಾಕೊತ ಇದ್ದೀನಿ ನೋಡಿ. ಅದೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಫ್ಲೇವರ್ ಹೆಂಗೆ ಬರುತ್ತೆ ಘಮ ಘಮ ಅಂತ. ಈಗ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ತಟ್ಟೆಗೆ ಸರ್ವ್ ಮಾಡ್ಕೊತ ಇದ್ದೀನಿ, ಹೆಂಗೆ ಬಂದಿದೆಯೋ ಟೇಸ್ಟ್ ಏನು ಗೊತ್ತಿಲ್ಲ, ನೋಡೋಣ ಚೆನ್ನಾಗಿರುತ್ತೆ. ತುಂಬ ವರ್ಷ ಆಯ್ತು ಮಾಡಿ, ಸೂಪರ್ ಆಗಿದೆ. ಮೇಡಮ್ ಅವ್ರು ಏನು ಹೇಳ್ತಾರೆ? ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಮಗೆ ಕೊನೆವರೆಗೂ ವಿಡಿಯೋ ನೋಡಿ, ಫೇಸ್ಬುಕ್ಕು ಹಾಗೆ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮಾಡಿದ ರೆಸಿಪಿ ಎಗ್ ರೈಸು ಯಾರಿಗಾದರೂ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಇದೇ ಥರ ಮುಂದೆ ಅಡುಗೆಗಳನ್ನ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು.